ಈಗ ಇದರಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್, ಒಂದು ಸಿಲಿಂಡರ್ ಇದೆ, ಆ ಸಿಲಿಂಡರಲ್ಲಿ ಗಾಳಿ ಎಷ್ಟಿರುತ್ತೆ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಫಾಲೋ ಮಾಡುತ್ತೋ ಇಲ್ವೋ ಅಂತ ಆನ್ಸರ್ ಮಾಡಬೇಕು. ಏನಕ್ಕೆ ಯಾವಾಗ ಅಂದರೆ ವ್ಯಾಕ್ಯೂಮ್ ಪಂಪ್ ಅನ್ನೋದು ಒಂದು ಪಂಪ್ ಇದೆ, ಆ ವ್ಯಾಕ್ಯೂಮ್ ಪಂಪ್, ಅದು ವ್ಯಾಕ್ಯೂಮ್ ಪಂಪ್ ಅಂದರೆ ಗಾಳಿ ತೆಗೆಯುತ್ತೆ ಸಿಲಿಂಡರಿಂದ. ಆ ವ್ಯಾಕ್ಯೂಮ್ ಪಂಪು ಪ್ರತಿ ಸಲ 1/4 ಆಫ್ ದ ಏರ್ ಅಂದರೆ ಎಷ್ಟು ಗಾಳಿ ಇರುತ್ತೋ ಅದು 1/4 ಗಾಳಿನ ತೆಗೆಯುತ್ತೆ ಅಟ್ ಎ ಟೈಮ್. ಒಂದ್ಸಲ ವ್ಯಾಕ್ಯೂಮ್ ಪಂಪ್ ಬಟನ್ ಒತ್ತಿದ್ರೆ ನೀವು ಅದು 1/4 ಆಫ್ ದ ಏರ್ ಸಿಲಿಂಡರಲ್ಲಿ ತೆಗೆಯುತ್ತೆ. ಸೊ ಇಲ್ಲಿ ನಾವು ಸ್ವಲ್ಪ ಆಲ್ಜಿಬ್ರ ಯೂಸ್ ಮಾಡೋಣ ಪ್ರೂವ್ ಮಾಡೋಕ್ಕೆ ಏನು ಅಂತ. ಸೊ ಆಲ್ಜಿಬ್ರ ಏನಕ್ಕೆ ಯೂಸ್ ಮಾಡೋದು ಅಂತ ಅಂದರೆ ನೋಡೋಣ ಈಗ. ಸೊ ಫಸ್ಟು ನಾವು ಲೆಕ್ಕ ಹಾಕಬೇಕಿದ್ರೆ ಸಿಲಿಂಡರಲ್ಲಿ ಅಸ್ಯೂಮ್ ಮಾಡೋಣ, ಏನು ಅಸ್ಯೂಮ್ ಮಾಡಬೇಕು? ಅಸ್ಯೂಮ್ ಅಮೌಂಟ್ ಆಫ್ ಏರ್ ಈಸ್ ಎಕ್ಸ್. ಓಕೆ, ನಾವು ಎಕ್ಸ್ ಅಂತ ಅಂದ್ಕೊಳ್ಳೋಣ ಫಸ್ಟು. ಫಸ್ಟು ಏನು ವ್ಯಾಕ್ಯೂಮ್ ಪಂಪ್ ಮಾಡಿರುವಾಗ ಎಕ್ಸ್ ಇದೆ ಅಂತ. ಈಗ ಆಫ್ಟರ್ ಒನ್ ಯೂಸ್ ಆಫ್ ಪಂಪ್ ಎಷ್ಟು ಗಾಳಿ ಉಳಿತು? ಏರ್ ಲೆಫ್ಟ್ ಈಸ್ ಎಕ್ಸ್, ಒರಿಜಿನಲ್ ಎಷ್ಟಿತ್ತು ಅದು ಮೈನಸ್ 1/4 ತೆಗೀತಾ ಎಕ್ಸ್ ಬೈ 4 ಎಷ್ಟು ಉಳಿತು? ಇದು ನೀವು ಲೆಕ್ಕ ಹಾಕಿದ್ರೆ 1/4 ತೆಗೆದ್ರೆ 3/4 ಎಕ್ಸ್ ಉಳಿಯುತ್ತೆ. ಸೊ ಇದು ಒಂದು ಯೂಸ್ ಆದಮೇಲೆ. ಆಮೇಲೆ ಸೆಕೆಂಡ್ ಯೂಸ್ ಮಾಡೋಣ, ಆಫ್ಟರ್ 2 ಯೂಸಸ್ ಎಷ್ಟು ಉಳಿಯುತ್ತೆ? ಈಗ ಉಳಿದಿದ್ದೆ 3/4 ಎಕ್ಸ್ ಅಲ್ವಾ, ಒರಿಜಿನಲ್ ಇದ್ದಿದ್ದೆ 3/4 ಎಕ್ಸ್, ಅದರಲ್ಲಿ ಒಂದು ಬಸ್ಟ್ 4 ತೆಗಿಬೇಕು. ಸೊ 3/4 ಎಕ್ಸ್ ಇಂಟು 1/4. ಸೊ ಇಲ್ಲಿ ಸ್ವಲ್ಪ ನೋಡ್ಕೊ ಹುಷಾರಾಗಿ ಮಾಡಬೇಕು. 3x/4 ಒರಿಜಿನಲ್ ಉಳಿತು, ಇಲ್ಲಿ 3x/16 ಆಗುತ್ತೆ. ಅದನ್ನು ಮಾಡಬೇಕಿದ್ರೆ ಇಲ್ಲಿ ಇದನ್ನು 16 ಮಾಡ್ಕೋಬೇಕಾಗತ್ತೆ. 16 ಮಾಡ್ಕೋಬೇಕಿದ್ರೆ 4 ಮಲ್ಟಿಪ್ಲೈ ಮಾಡಬೇಕು ಕೆಳಗೆ ಮತ್ತು ಮೇಲೆ. 4 ಅಂದರೆ ಇದು 12 ಎಕ್ಸು, 12 ಎಕ್ಸ್ ಮೈನಸ್ 3x/16, ಅದರ ಅರ್ಥ ಇದು 9x/16 ಆಗುತ್ತೆ ಆಯ್ತಾ. ಸೊ ಈಗ ಇದನ್ನು ಪ್ಲಾಟ್ ಮಾಡಿದ್ರೆ ಫಸ್ಟು ಎಕ್ಸ್ ಇತ್ತು, ಸೆಕೆಂಡು ಎಕ್ಸು 3x/4 ಆಯಿತು, ಮೂರನೇ ಸಲ 9x/16 ಆಯಿತು. ಸೊ ಹಿಂಗೆ ನೋಡ್ತಾ ಹೋದರೆ ನೀವು ಇದು ಅದರದ್ದು ಪ್ರೋಗ್ರೆಷನ್. ಈ ಪ್ರೋಗ್ರೆಷನ್ ನೋಡಿದ್ರೆ ನೀವು ಡಿಫ್ರೆನ್ಸ್ ನೋಡಿ, ಫಸ್ಟ್ ಟೈಮ್ಗೂ ಸೆಕೆಂಡ್ ಟೈಮ್ಗೂ 1/4 ಡಿಫ್ರೆನ್ಸ್ ಆಯಿತು, ಅಂದರೆ 1/4 ಹೋಯಿತು. ಸೆಕೆಂಡ್ ಟೈಮ್ಗೂ ಥರ್ಡ್ ಟೈಮ್ಗೂ 1/4 ಅಲ್ಲ, ಇದು ಬೇರೆ ಅಲ್ವಾ. ಹಂಗೆ ನೋಡೋದ್ರಿಂದ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲ. ಬೇಕಾದ್ರೆ ನೀವು ಲೆಕ್ಕ ಮಾಡ್ಬೋದು, ನಾನು ಇದರಲ್ಲಿ ಸ್ಕಿಪ್ ಮಾಡ್ತೀನಿ ಈಗ. ಬಟ್ ನೀವು ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ದ ಡಿಫ್ರೆನ್ಸು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲ. ಸೊ ನಾಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಸ್ ಡಿಫರೆನ್ಸ್ ಈಸ್ ನಾಟ್ ಕಾನ್ಸ್ಟೆಂಟ್. ಹಾಗೆ ಮುಂದಿನ ಲೆಕ್ಕ ಹೋಗೋಣ ನೆಕ್ಸ್ಟ್ ವೀಡಿಯೋಲ್ಲಿ.